ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಾವು ತಿಪ್ಟೂರು ಹೊರವಲಯದ ಮತ್ತಿಹಳ್ಳಿ ಹೇಳ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಇವತ್ತಿನ ನಮ್ಮ ಕೃಷಿ ಋಷಿ ಡಾಕ್ಟರ್ GNS ರೆಡ್ಡಿ. ಇವರು ಮೂಲತಃ ಪಶುವೈದ್ಯರು, ಬಯಫ್ ಸಂಸ್ಥೆಯಲ್ಲಿ ಭಾಳ ಕಾಲ ಕೆಲಸ ಮಾಡಿದಂಥ ಇವರು ಅನುಭವಿಗಳು. ಮತ್ತು ಇವರದ್ದು ಈ ಸಾವಯವ ಸಾಮಾನ್ಯ ಬಯಫ್ ಸಂಸ್ಥೆ ತಮಗೆ ಗೊತ್ತಿದ್ದವರಿಗೆ ಅದರದ್ದು ಅಂದಾಜಿದೆ. ಇವರು ಈ ಪರಿಸರಕ್ಕೆ ಭಾಳ ಹತ್ತಿರದಲ್ಲಿ ಇವರು ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ವಿವರಗಳನ್ನು ನಾವು ಅವರಿಂದನೇ ಕೇಳ್ತೊಳ್ಕೊಳ್ಳೋಣ. ಇಲ್ಲಿ ಮೂಲತಃ ತೆಂಗಿನ ತೋಟ ಇದೆ, ಸಾವಯವದಲ್ಲಿ ಮಾಡಿದ್ದಾರೆ. ಆಮೇಲೆ ಹಲವಾರು ವಿಷಯಗಳನ್ನು ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಅವರೊಬ್ಬರು ವಿಜ್ಞಾನಿಯಾಗಿ ಪ್ರತಿಯೊಂದು ಕೂಡ ಒಂದು ಉದ್ದೇಶದಿಂದ ಒಂದು ಪ್ಲ್ಯಾನ್ನಲ್ಲಿ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕೃಷಿ ಋಷಿ ಸ್ವಲ್ಪ ವಿಶೇಷ ಅಂತ ಹೇಳ್ಬೋದು. ನಾವು ಇದು ತೋಟದಲ್ಲಿ ಮತ್ತು ಅವರು ನಮ್ಮ ಇವತ್ತಿನ ಗೆಸ್ಟು ಹಿರಿಯರಿರೋದಕ್ಕೆ ನಾವು ಸ್ವಲ್ಪ ಬದಲಾವಣೆ ಇರಲಿ ಅಂಥೇಳಿ ಕೂತು ಮಾತಾಡ್ತಾ ಇದ್ದೀವಿ. ಬನ್ನಿ, ಡಾಕ್ಟರ್ GNS ರೆಡ್ಡಿ ಅವ್ರನ್ನ ಮಾತನಾಡಿಸಿ ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಶ್ರಮಜೀವಿ ವಾಹಿನಿಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಕೂಡ. ಸರ್, ಈಗ ನಾವು ಮೂಲತಃ ನಿಮ್ಮನ್ನು ಹುಡ್ಕೊಂಡು ಬಂದಿರೋದು, ನೀವು ಸಾವಯವದಲ್ಲಿ ಮತ್ತು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪ್ರತಿಯೊಂದನ್ನು ಮಾಡ್ತೀರಿ ಅಂತ ನಮಗೊಂದು ಕಲ್ಪನೆ ಇತ್ತು. ಹಾಗಾಗಿ ನಿಮ್ಮ ಪ್ರಯತ್ನ ಏನಿದೆ, ಏನೆಲ್ಲ ಇದೆ, ಯಾವ ದೃಷ್ಟಿಯಲ್ಲಿ ನೀವು ಇದೆಲ್ಲ ತೋಟವನ್ನು ಮಾಡ್ತಾ ಇದ್ದೀರಿ ಅಂತ ನಾವು ನೋಡೋಕ್ಕೆ ಬಂದ್ವಿ. ಸರ್, ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲೇ ತಮ್ಮ ಪ್ರೊಫೆಷ್ನಲ್ ಲೈಫ್, ತಾವು ನಮಗೆ ವೆಟರ್ನರಿ ಡಾಕ್ಟ್ರು, ಆಮೇಲೆ ಬಯಫ್ನಲ್ಲಿದ್ದರೂ ಅಷ್ಟೇ ಗೊತ್ತು, ತಮ್ಮ ಜರ್ನಿ ಹೇಗಿತ್ತು, ಎಲ್ಲಿಂದ ಶುರುವಾಯಿತು? ಓಕೆ, 79ರಲ್ಲಿ ಡಾಕ್ಟರ್ ಮಣಿಬಾಯಿ ದೇಸಾಯಿ ನಮ್ಮ ವೆಟರ್ನರಿ ಕಾಲೇಜಿಗೆ ಬಂದಿದ್ದರು. ಓಕೆ. ಅವರು ಪ್ರೊಫೆಷ್ನಲ್ಸ್ ರಿಕ್ರೂಟ್ ಮಾಡ್ತಾ ಇದ್ದಾಗ. ಓಕೆ. ಬೈಫಲ್ ಕೆಲಸ ಮಾಡೋಕ್ಕೆ ಅವರು ಬೈಫ್ನ ಸಂಸ್ಥಾಪಕರು. ಬೈಫ್ನ ಸಂಸ್ಥಾಪಕರು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದಲ್ಲಿ. ಸೊ ನಮ್ಮಲ್ಲಿ ಬಂದಾಗ ಇಡೀ ಬ್ಯಾಚ್ಗೆ ಇಂಟರ್ವ್ಯೂ ಮಾಡಿದ್ರು, ಅಲ್ಲಿ ಸೆಲೆಕ್ಟ್ ಆದ್ವಿ. ನಾವು ನೇರವಾಗಿ ಹೆಬ್ಬಾಳ್ ಕ್ಯಾಂಪಸ್ಸಿಂದ ಉರುಳಿ ಕಾಂಚನ್ ಕ್ಯಾಂಪಸ್ ಶಿಫ್ಟ್ ಆಗಿ. ಉರುಳಿ ಕಾಂಚನ್. ಓಕೆ ಓಕೆ. 30 ಜನ. ಓಕೆ, 30 ಜನ ಎಂಟೈರ್ ಬ್ಯಾಚ್ ತೊಗೊಂಡ್ರು. ಬ್ಯಾಚ್. ಸೊ ಅಲ್ಲಿ ಹೋದ್ವಿ, ಆಮೇಲೆ ಕೆಲವರೆಲ್ಲ ಬಿಟ್ಟರು, ನಾವು ಸ್ಟೆಕಾನ್. ಯಾಕಂದ್ರೆ ಅಲ್ಲಿ ಗಾಂಧೀಜಿಯವರ ಕಲ್ಪನೆ ಏನಿತ್ತು ಗ್ರಾಮೀಣಾಭಿವೃದ್ಧಿ ಬಗ್ಗೆ, ಅದನ್ನ ನೇರವಾಗಿ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅಂತೇಳಿ ಮಣಿಬಾಯಿ ಅವರು ತುಂಬ ಪ್ರಯೋಗ ಮಾಡಿದ್ರು. ಗಾಂಧೀಜಿಯವರು ಕೇವಲ ಫ್ರೀಡಮ್ ಫೈಟರ್ ಅಲ್ಲ, ಅವರು ಈಸ್ ಆಲ್ಸೋ ಎ ಡೆವಲಪ್ಮೆಂಟ್ ವರ್ಕರ್, ಡೆವಲಪ್ಮೆಂಟ್ ಥಿಂಕರ್, ಫಿಲಾಸಫರ್, ಪ್ಲಾನರ್, ಏನೇನೋ ಆಗಿ ಪರಿಕಲ್ಪನೆ ಇತ್ತು. ಅಥವಾ ಅವರು ಬಳಗದಲ್ಲಿ ಪೂರ್ತಿ ಅದನ್ನು ಬಿಟ್ಟರು, ಆ ಕಲ್ಪನೆಗಳನ್ನು ತುಂಬಿಸಿದ್ರು. ಹೌದು. ಈಗ ಬೇರೆ ಗಾಂಧಿ ಆಶ್ರಮಗಳಿಗೆ ಹೋದ್ರೆ ತುಂಬ ಡ್ರೈ, ನೋ ಲೈಫ್ ತರ ಕಾಣ್ತವೆ. ಬಟ್ ಮಣಿಬಾಯಿ ದೇಸಾಯಿ ಅವರು ಉರುಳಿ ಕಾಂಚನ್ ಕ್ಯಾಂಪಸ್ ಏನು ಮಾಡಿದ್ರು, ಫುಲ್ ಆಫ್ ಲೈಫ್. ಉರುಳಿ ಕಾಂಚನ್ ಸರ್ ಮಹಾರಾಷ್ಟ್ರದಲ್ಲಿ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರದಲ್ಲಿ ಪುಣೆಯಿಂದ ಒಂದು 30 ಕಿಲೋಮೀಟರ್. ಓಕೆ ಓಕೆ. ಸೊಲ್ಲಾಪುರ ರೋಡಲ್ಲಿ. ಓಕೆ ಓಕೆ. ಸೊ ಅಲ್ಲಿ ಆ ಲೈಫ್ ನೋಡಿ, ಅಲ್ಲಿ ಆ ಆ್ಯಕ್ಟಿವಿಟಿ ನೋಡಿ ತುಂಬ ಇನ್ಫ್ಲುಯೆನ್ಸ್ ಆಗ್ಬಿಟ್ವಿ. ಸೊ ಅಲ್ಲಿ ನಾವು ಉಳ್ಕೋಬೇಕು ಅಂತ. ಸೊ ನೀವು ನೇರ ವೆಟರ್ನರಿ ಗ್ರಾಜ್ಯುಯೇಷನ್ ಮುಗಿತಾ ಇದ್ದಂಗೆ BBSC ಮುಗಿತಾ ಇದ್ದಂಗೆ ನೀವು ಜಾಯ್ನ್ ಆಗ್ಬಿಟ್ರಿ ಬಯ ಜಾಯ್ನ್ ಆದ್ವಿ. ಆಮೇಲೆ 81ರಲ್ಲಿ ಕರ್ನಾಟಕದಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಓಕೆ. ಆವಾಗ ನಾನು ಆ ಪ್ರೋಗ್ರಾಮ್ ಜೊತೆಗೆ ತಿಪ್ಟೂರಿಗೆ ಬಂದೆ. ತಿಪ್ಟೂರು. ಓಕೆ. ತಿಪ್ಟೂರಿನಲ್ಲಿ ಒಂದು ಟ್ರೈನಿಂಗ್. ನೀವು ಸರ್ ಮೂಲತಃ ಯಾವ ಊರಿನವರು? ಮೂಲ ಆರಿಜಿನ್ ಆನೇಕಲ್ ತಾಲೂಕು, ಗುಡ್ಡಹಟ್ಟಿ ಅಂತ ಒಂದು ಗ್ರಾಮ. ಅಲ್ಲಿ ಬಿಟ್ಟಾಗಲೇ 40-50 ವರ್ಷ ಆಯ್ತು. ಸೊ ಹಾಗಾಗಿ ತಿಪ್ಟೂರಿಗೆ ನೀವು ಇದರಿಂದ ಬೈಫ್ನಿಂದಾಗಿ ತಿಪ್ಟೂರಿಗೆ ಬಂದ್ರಿ? ಬಂದಿದ್ದೀನಿ. ಓಕೆ. ತಿಪ್ಟೂರಿಗೆ ಯಾಕೆ ಬಂದ್ರಿ ನೀವು? ತುಮಕೂರು, ಬೆಂಗಳೂರು? ಇದು ದೇವರಾಜರ್ಸ್ ಪೀರಿಯಡ್ ಅಲ್ಲಿ ಒಂದಷ್ಟು ಲ್ಯಾಂಡ್ ಅಲಾಟ್ಮೆಂಟ್ ಸಿಕ್ತು ಬೈಫ್ಗೆ. ಬೈಫ್ಗೆ ಒಂದು 500 ಎಕರೆ ಟ್ರೈನಿಂಗ್ ಕ್ಯಾಂಪಸ್ ಮಾಡಿ ಅಂತೇಳಿ. ಓಕೆ. ಬೈಫ್ ಮೂಲತಃ ಒಂದು ಸ್ವಯಂ ಸೇವಾ ಸಂಸ್ಥೆ, NGO ಸಂಸ್ಥೆ. NGO. ಓಕೆ. ಅವರು ಎಲ್ಲ ಸ್ಟೇಟಲ್ಲೂ ಕ್ಯಾಂಪಸಸ್ ಮಾಡ್ಕೊಂಡಿದ್ದಾರೆ. ಓಕೆ. ಹೀಗೆ ಸರ್ಕಾರದ ಲ್ಯಾಂಡ್ ತಗೊಂಡು. ಸೊ ತುಂಬ ಚೆನ್ನಾಗಿ ಪ್ರೋಗ್ರಾಮ್ಸ್ ಆಗ್ತವೆ. ನಾವು ಇಲ್ಲಿ ಬಂದಾಗ ಅದೊಂದು ವೈಲ್ಡ್ ಪ್ಯಾಚಪ್ ಲ್ಯಾಂಡ್ ಇತ್ತು, ಕಾಡು ಪ್ರದೇಶ, ಕಾಡು ಗುಡ್ಡ, ಕುರ್ಚಿಲ್ ಗಿಡ ಇತ್ತು. ಅದನ್ನ ತಗೊಂಡು ಅಲ್ಲಿ ಟ್ರೈನಿಂಗ್ ಸೆಂಟರ್ ಡೆವಲಪ್ ಮಾಡಿದ್ವಿ. ಅದು ಮೇನ್ ಪರ್ಪಸ್. ಅಲ್ಲಿ ನೀವು ವೆಟರ್ನರಿ ಟ್ರೈನಿಂಗು ಅಥವಾ ಒಟ್ಟಾರೆ ಗ್ರಾಮೀಣಾಭಿವೃದ್ಧಿನ ಏನಿತ್ತು? ಓಕೆ. ರಿಯಲಿ ಹೇಳ್ಬೇಕಂದ್ರೆ ನಾವು ವೆಟರ್ನರಿ ಮರ್ತೇ ಬಿಟ್ವಿ. ಓಕೆ. ಸಿರಿಂಜ್ ಇಟ್ಕೊಂಡು ಕೆಲಸ ಮಾಡುವಂಥ ಪರಿಕಲ್ಪನೆ ಬರಲೇ ಇಲ್ಲ ನಮಗೆ. ಓಕೆ. ಪೂರ್ತಿ ಡೆವಲಪ್ಮೆಂಟ್ ಬಗ್ಗೆ, ಗ್ರಾಮೀಣಾಭಿವೃದ್ಧಿ ಬಗ್ಗೆ, ವಾಟರ್ ಬಗ್ಗೆ, ಪಾವರ್ಟಿ ಬಗ್ಗೆ, ಇದು ಮಣಿಬಾಯಿ ದೇಸಾಯಿ ಅವರ ಇಂಟರ್ಪ್ರಿಟೇಷನ್ ಆಫ್ ಗಾಂಧಿ. ಓಕೆ. ಬಟ್ ಸರ್, ಆದರೆ ಒಂದು ಪ್ರಶ್ನೆ ನನಗೆ, ಬರೇ ಗ್ರಾಮೀಣಾಭಿವೃದ್ಧಿ ಮಾಡೋದಾದರೆ ವೆಟರ್ನರಿ ಡಾಕ್ಟರ್ಗಳು ಏನಕ್ಕೆ ಬೇಕಿತ್ತು? ವೆಟರ್ನರಿ ಡಾಕ್ಟರ್ಗಳು ಬೇಕು, ಅವರಿದ್ದರೆ ಸಾಲದು, ಅವರಷ್ಟೇ ಸಾಲದು.
ಬೇರೆ ಎಲ್ಲರೂ ಬೇಕು, ಬೇರೆ ಎಲ್ಲರೂ ಅಂದರೆ ಎಲ್ಲರ ಡಿಸಿಪ್ಲಿನ್ ಬೇಕು, ಜನ ಅಲ್ಲ. ಆ ಡಿಸಿಪ್ಲಿನ್ಗೆ ನಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ವೆಟರ್ನರಿ ಬ್ಯಾಕ್ಗ್ರೌಂಡ್ ಬಟ್ ಮಲ್ಟಿಪಲ್ ಡಿಸಿಪ್ಲಿನ್ಸ್, ಆ ಟ್ರೈನಿಂಗ್ ಅದು ಬೇಕಾಗಿತ್ತು. ಸೊ ನಿಮ್ಮ ಗುರಿ ಏನಿದ್ರು ಗ್ರಾಮೀಣಾಭಿವೃದ್ಧಿ, ಬರೇ ವೆಟರ್ನರಿಗೆ ಏನು ಸಂಬಂಧ ಇಲ್ಲ, ಹಸುಗಳಿಗೂ ನಮಗೂ ಸಂಬಂಧ ಇಲ್ಲ. ಸುಮಾರು ಜನರಿಗೆ ತಪ್ಪು ಕಲ್ಪನೆ ಇದೆ, ನಮ್ಮದು ಎಲ್ಲಿ ಪಾವರ್ಟಿ ಇದೆ, ಎಲ್ಲಿ ಹಳ್ಳಿಗಳಲ್ಲಿ ಕಷ್ಟ ಇದೆ, ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ, ಎಲ್ಲಿ ಪಾವರ್ಟಿ ಎತ್ತಿ ಹೆಚ್ಚು ಕಾಣುತ್ತೆ, ಅದು ನಮ್ಮ ಫೋಕಸ್ ಏರಿಯಾ. ಫೋಕಸ್ ಏರಿಯಾ, ಓಕೆ. ಅಲ್ಲಿ ಏನ್ ಮಾಡಬೇಕು ಅದಕ್ಕೆ ಬೇಕಾದ ಉತ್ತರಗಳನ್ನು ಕಂಡುಕೊತಾ ಇದ್ವಿ. ಅದರಲ್ಲಿ ವೆಟರ್ನರಿ ಕೂಡ ಒಂದು ಬರ್ಬೋದು ಸಣ್ಣ ಅಂಶ, ಅಥವಾ ಈ ಭಾರತದ ಮಟ್ಟಿಗೆ ಅದು. ಈಗ ನೀವು 40 ವರ್ಷದಿಂದ ಮಾತಾಡಿದ್ರೆ ಗ್ರಾಮೀಣ ಪ್ರದೇಶ ಅಂದ್ರೆ ಹಳ್ಳಿ ಇಲ್ಲ, ದನ ಕರುಗಳು ಇದೆ, ಜನ ಇದ್ದಷ್ಟೇ ದನ ಇದ್ದು. ಹಾಗಾಗಿ ಮೇನ್ ಒಂದು ಇಂಟಿಗ್ರಲ್ ಪಾರ್ಟ್ ರೈಟ್ ವೆಟರ್ನರಿ ಇತ್ತು. ಅದರಲ್ಲೇನು ಅನಿಮಲ್ ಹಸ್ಬೆಂಡ್ರಿ ಇನ್ ಜನರಲ್, ಕರೆಕ್ಟ್. ಇನ್ಫ್ಯಾಕ್ಟ್ ಬೈಫ್ ಸ್ಟಾರ್ಟ್ ಆಗಿದ್ದು ಕೂಡ ಒಂದು ಗೀರ್ ಜಾತಿಯ ಹಸುಗಳ ಒಂದು 400 ಹಸುಗಳನ್ನ ಅವರು ಗುಜರಾತ್ನ ತಗೊಂಡ್ಬಂದು ಉಳ್ಳಿ ಕಾಂಚನ್ ಇಟ್ಟು ಅಲ್ಲಿಂದ ಶುರುವಾಗಿದ್ದು ಬೈಫ್. ಓಕೆ, ಹಾಗಾಗಿ ಅವರು ವೆಟರ್ನರಿ ಡಾಕ್ಟರ್ಗಳನ್ನೇ ಕಣ್ಣಾಕಿದ್ರು. ಕರೆಕ್ಟ್, ಅದೊಂದು. ಆಮೇಲೆ ಪ್ರೋಗ್ರಾಮ್ ಬೆಳೀತಾ ಹೋದಂಗೆ ಜೆರ್ಸಿ ಬಂತು, HF ಬಂತು, ಸೆವೆನ್ ಬ್ಯಾಂಕ್ ಬಂತು, ಎಲ್ಲ ಡಿಸಿಪ್ಲಿನ್ಸ್ ಬಂತು. ಅವ್ರು ಯಾವ ಮಟ್ಟಕ್ಕೆ ಹೋಗಿದ್ದೆ ಅಂದರೆ ಮಣಿಬಾಯಿ ದೇಸಾಯಿ ಅವರು ಒಂದು ವ್ಯಾಕ್ಸಿನ್ ಪ್ರಾಜೆಕ್ಟೇ ಸ್ಟಾರ್ಟ್ ಮಾಡಿಬಿಟ್ರು. ಓಕೆ, ಯಾಕಂದ್ರೆ ಇಷ್ಟೆಲ್ಲ ಹಸುಗಳು ನಾವು ನೋಡ್ತಿರ್ಬೇಕಾದ್ರೆ ಸರಿಯಾದ ವ್ಯಾಕ್ಸಿನ್ ಇಲ್ಲ ಫುಟ್ ಆ್ಯಂಡ್ ಮೌತ್ಗೆ ಅಂತಂದರೆ ಆಗ ನಾವು ಇಂಪೋರ್ಟ್ ಮಾಡ್ತಿದ್ವಿ. ನೆಕ್ಸ್ಟ್ ಕಂಪ್ನಿ ಜರ್ಮನಿಯಿಂದ ಇಂಪೋರ್ಟ್ ಮಾಡ್ತಿದ್ವಿ. ಸೊ ಅದು ಬೇಡ ಅಂತೇಳಿ ಇವರು ವ್ಯಾಕ್ಸಿನ್ ಪ್ರೊಡಕ್ಷನ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಸರ್, ನೀವು ಮಾಮೂಲಿಯಾಗಿ ಸೆವೆನ್ ಪ್ರೊಡಕ್ಷನ್ ಇತ್ತು, ಬೇಕಾದ ತಳಿದು ಈಗಲೂ ಇದೆ, ವೆರಿ ಇಂಪಾರ್ಟೆಂಟ್. ಸೊ ಅವರು ಯಾವಲ್ಲೂ ಕಾಂಪ್ರಮೈಸ್ ಮಾಡಕ್ ಇಷ್ಟಪಡಲಿಲ್ಲ. ತಳಿ ಅಭಿವೃದ್ಧಿ ನಿರ್ದಿಷ್ಟವಾಗಿ ಅವರ ಗುರಿ ಪ್ರಕಾರನೇ ಹೋಗ್ಬೇಕು. ರೈಟ್, ಎಲ್ಲ ಟು ಪರ್ಫೆಕ್ಷನ್ ಆ ತರ ಅವರು ಕಲ್ಪನೆ ಇತ್ತು. ಓಕೆ, ಅದರಲ್ಲಿ ನೀವು ತುಮಕೂರು ಕರ್ನಾಟಕದ ಆಪರೇಷನ್ ಶುರುವಾದಾಗ ತುಮಕೂರಿಗೆ ಇದಕ್ಕೆ ತಿಪ್ಟೂರಿಗೆ ಬಂದ್ರಿ. ಸೊ ಇಲ್ಲಿ ಕೂಡ ನೀವು ಎಲ್ಲ ಅಲ್ಲಿ ಏನಿದೆಯೋ ಅದನ್ನ ರೆಪ್ಲಿಕೇಟ್ ಮಾಡಿ. ರೈಟ್, ಇಲ್ಲಿ ಸುಮಾರು ಒಂದು 20 ಜಿಲ್ಲೆ ಕೆಲಸ ಶುರು ಮಾಡಿದ್ವಿ. ಬೀದರ್ನ ಇದ್ದು ಮೈಸೂರು ತನಕ ಯಾವುದು ಕೆಲವು ಜಿಲ್ಲೆ ಮಾಡಲಿಲ್ಲ ಅಷ್ಟೇ, ಕೋಲಾರ, ಬೆಂಗಳೂರು, ಮಂಡ್ಯ ಅವು ಕೈ ಬಿಟ್ಟಿದ್ವಿ. ಈಗಲ್ಲ ಸುಮಾರು ಹಳ್ಳಿ ಡಿಸ್ಟ್ರಿಕ್ಟ್ಸಲ್ಲಿ ನಮ್ಮ ಪ್ರೆಸೆನ್ಸ್ ಇತ್ತು, ಈಗಲೂ ಇದೆ. ಅಲ್ಲಿಯ ಕೆಲಸದ ರಿಕ್ವೈರ್ಮೆಂಟ್ ನೋಡಿಕೊಂಡು ನಾವು ಪ್ಲಾನಿಂಗ್ ಶುರು ಮಾಡಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸೊ ಅಲ್ಲಿಂದ ಆಮೇಲೆ ನೀವು ಅಲ್ಲಿಂದ VRS ತಗೊಂಡ್ರಿ. ಅಲ್ಲಿಂದ VRS ತಗೊಂಡು ಅಷ್ಟೊತ್ತಿಗೆ ನಮ್ಮ ಕಲ್ಪನೆ ಬೇರೆ ಬಂದಿತ್ತು. ಮಣಿಬಾಯಿ ದೇಸಾಯಿ ಅವರ ಕಲ್ಪನೆ ಅಂತಂದ್ರೆ ಹಳ್ಳಿಯಲ್ಲಿ ಡೆವಲಪ್ ಆಗ್ಬೇಕಂದ್ರೆ ಅಲ್ಲಿ ಎಂಟರ್ಪ್ರಿನರ್ಶಿಪ್ ಬರಬೇಕು. ಹೌದು, ಎಂಟರ್ಪ್ರಿನರ್ಶಿಪ್ ಇಲ್ಲ ಅಂತಂದ್ರೆ ಡೆವಲಪ್ಮೆಂಟ್ ಸಾಧ್ಯ ಆಗೋದಿಲ್ಲ. ಇದು ಕಲ್ಪನೆ ಮೊದಲೇ ಇತ್ತು ಅವ್ರಿಗೆ. ಕರೆಕ್ಟ್. ಸೊ ನಾವು ಬೈಫಲ್ ಇರ್ಬೇಕಾದ್ರೆ ಅದನ್ನ ಆರ್ಟಿಕ್ಯುಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ವಿ, ಅದಕ್ಕೊಂದು ರೂಪ ಕೊಡೋಕೆ ಅಂತೇಳಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಇಟ್ ನಾಟ್ ರಿಸೀವ್ಡ್ ಬೇರೆ ಬೇರೆ ಕಡೆ ಮ್ಯಾನೇಜ್ಮೆಂಟ್. ಅಥವಾ ಅವಾಗ ಆ ಕಾಲ ಕೂಡಿ ಬಂದಿರಲಿಲ್ಲ. ರೈಟ್, ಇವತ್ತಿನ ಡೇಟಿಗೆ ಎಂಟರ್ಪ್ರಿನರ್ಶಿಪ್ ಒಂದು ಮೇನ್ ಇದಾಗಿದೆ. ಸೊ ಅದಕ್ಕೆ ಆ ಎಂಟರ್ಪ್ರಿನರ್ಶಿಪ್ ಏನೋ ಮಾಡ್ಬೇಕಂತ ನಾನು ಬಿಟ್ಟು ಈಚೆ ಬಂದು ಅಕ್ಷಯಕಲ್ಪ ಅಂತ ಒಂದು ಆರ್ಗ್ಯಾನಿಕ್ ಡೈರಿ ಕಂಪನಿ ಸ್ಟಾರ್ಟ್ ಮಾಡಿದ್ದು. ಓಕೆ, ಅಲ್ಲಿ ಪ್ರತಿ ಫಾರ್ಮರ್ ಶುಡ್ ಬಿ ಟ್ರೀಟೆಡ್ ಆಸ್ ಆನ್ ಎಂಟರ್ಪ್ರಿನಿಯರ್. ಅದು ದಟ್ ಈಸ್ ಆ ಕಲ್ಪನೆ. ಯಾವಾಗ ಅವನು ಎಂಟರ್ಪ್ರಿನಿಯರ್ ಆಗ್ತಾನೆ ಅವಾಗ ಆಟೋಮೆಟಿಕ್ ಆಗಿ ರಿಸೋರ್ಸ್ ಮೊಬಿಲೈಸೇಷನ್ನು, ರಿಸೋರ್ಸ್ ಕನ್ಸರ್ವೇಷನ್ನು, ಪ್ರಾಫಿಟಬಿಲಿಟಿ ಎಲ್ಲ ತನ್ನಾರೇ ಕೂಡಿ ಬರುತ್ತೆ. ಆ ಥರ ಉದ್ದೇಶ ಇಟ್ಕೊಂಡು ಅಕ್ಷಯಕಲ್ಪ ಸ್ಟಾರ್ಟ್ ಮಾಡಿ. ಓಕೆ, ಸೊ ಹಾಗಾಗಿ ನೀವು VRS ತಗೊಂಡು ಡೈರಿ ಅಂದರೆ ಇದರದ್ದು ಆರ್ಗ್ಯಾನಿಕ್ ಮಿಲ್ಕಿ, ನಾವು ಆರ್ಗ್ಯಾನಿಕ್ ಮಿಲ್ಕ್ ಪ್ರತ್ಯೇಕವಾಗಿ ಮಾತಾಡೋಣ ಸರ್. ಆಮೇಲೆ ನೀವು ಈ ತೋಟ, ಈಗ ನೀವು ವೆಟರ್ನರಿ ಇದೆಲ್ಲ ಹಿನ್ನೆಲೆಯವರು,
ತೋಟ ಯಾವಾಗ ತೊಗೊಳ್ರಿ ಮತ್ತು ಯಾಕೆ ತೊಗೊಳ್ರಿ? ಯಾಕೆಂದರೆ ತೋಟ ಅಂದರೆ ಒಂದು ಜಂಜಾಟ, ಇಷ್ಟೊಂದು ಆರ್ಗನೈಸ್ ಮಾಡಬೇಕು, ನಾವು ಅಡ್ವೈಸ್ ಕೊಡೋದಕ್ಕೂ ಇಲ್ಲಿ ರಿಯಾಲಿಟಿಗೂ ಭಾಳ ಸರಿ ವ್ಯತ್ಯಾಸ ಆಗುತ್ತೆ. ಸೊ ಈ ತೋಟ ಯಾವಾಗ ತೊಗೊಳ್ರಿ ಮತ್ತು ಯಾಕೆ ತೊಗೊಳ್ರಿ? ಒಂಥರ ಲಾಂಗ್ ಟರ್ಮ್ ಡ್ರೀಮ್ ಇದು, ಈ ಥರ ತೋಟ ಮಾಡಬೇಕಂತೇಳಿ. ಬಟ್ ಅದಕ್ಕೆ ರಿಸೋರ್ಸಸ್ ಇರಲಿಲ್ಲ, ಮಾಡೋಕ್ಕಾಗ್ತಿರಲಿಲ್ಲ, ಏನೂ ಸಮಸ್ಯೆ, ಟೈಮ್ ಖರ್ಚು ಮಾಡೋಕ್ಕಾಗ್ತಿರಲಿಲ್ಲ. 2019 ಓಕೆ, ಓಕೆ, ಎಷ್ಟು 2.5 ವರ್ಷ ಓಕೆ ಓಕೆ. ತೆಂಗಿನ ತೋಟ ಇತ್ತಿದ್ದು, ತೋಟ ಒಂದೇ ಪೀಸಲ್ಲಿ 20 ಎಕರೆ ಸಿಕ್ತು. 20 ಎಕರೆ ಅದಕ್ಕೋಸ್ಕರ ಅದು ತೆಂಗಿದ್ರೆ ಇರಲಿ, ಅದು ಲಯಬಿಲಿಟಿ ಅದು ಪರವಾಗಿಲ್ಲ ಮಾಡೋಣ ಅಂತೇಳಿ. ಸರಿ, ಇಲ್ಲೆಲ್ಲ ಎಕರೆ ಎಷ್ಟಿದೆ ರೇಟು ಎವರೇಜ್? ಈಗ ಗುಂಟೆ ನಾನು ತೊಗೊಂಡಿದ್ದು 23,000, ನಾವು ತೊಗೊಂಡ್ಮೇಲೆ 60,000 ಆಲ್ಮೋಸ್ಟ್ ಡಬಲ್, ಮೋರ್ ದ್ಯಾನ್ ಡಬಲ್ ಆಗಿದೆ. ಇಲ್ಲಿ ಸರ್ ನಾವು ಒಂದು ಮುಖ ಆಯಿತು, ನೀವು ಕನಸು ಅಂತ ಹೇಳಿದ್ರಿ, ಏನಕ್ಕೆ ತೋಟದ ಯಾವ ರೀತಿ ಕನಸಿತ್ತು ನಿಮಗೆ? ಒಂದ್ಸತಿ ಬೈಫಿಂದ ನನಗೆ ಡೆಪ್ಯುಟೇಷನ್ ಕೊಟ್ಟಿದ್ರು ಫಿಲಿಪೀನ್ಸ್ಗೆ, ಅಲ್ಲೊಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ. ಫಿಲಿಪೀನ್ಸ್ ಅಲ್ಲೊಂದು ಇಂಟರ್ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಟ್ರೈನಿಂಗ್ ಇದೆ. ಅಲ್ಲಿಗೆ ಹೋದಾಗ ಬೈ ಚಾನ್ಸ್ ಅವರ್ ಲೈಬ್ರರಿನಲ್ಲಿ ಪುಸ್ತಕ ನೋಡಿದೆ, ಡಿಸೈನರ್ಸ್ ಮ್ಯಾನ್ಯುಯಲ್ ಫಾರ್ ಪರ್ಮಾಕಲ್ಚರ್ ಅಂತ. ಓಕೆ, ಅದು ಬಿಲ್ ಮಾಲಿಸನ್ ಅಂತ ಒಬ್ಬ ಆಸ್ಟ್ರೇಲಿಯನ್ ಸೈಂಟಿಸ್ಟು ಅಂತ ಬರ್ತಿದ್ರು, ವಿತ್ ಇಲ್ಲಸ್ಟ್ರೇಷನ್ ಸ್ಕೆಚಸ್ ಎಲ್ಲನೂ. ಅದು ತೆಗೆದ್ಮೇಲೆ ಮುಚ್ಚಲಿಕ್ಕಾಗಿಲ್ಲ, ಒಂದು ವಾರ ಟ್ರೈನಿಂಗಿಗೆ ಚಕ್ಕರ್ ಹೊಡೆದು ಲೈಬ್ರರಿಯಲ್ಲಿ ಕೂತು ಆ ಪುಸ್ತಕ ಓದಿ ಮುಗಿಸ್ಬಿಟ್ಟೆ. ಓಕೆ, ವಾಲ್ಯೂಮಿನಸ್, ಅಲ್ಲಿ ಇಂಪ್ರೆಷನ್ ಕ್ರಿಯೇಟ್ ಆಯಿತು. ಓಕೆ, ತೋಟ ಅಥವಾ ವ್ಯವಸಾಯ ಅಥವಾ ನೇಚರ್ ಅಂದರೆ ಹೀಗೆ ಇರಬೇಕು ಅಂತೇಳಿ ಅಲ್ಲಿಂದ ಶುರುವಾಯಿತು. ಓಕೆ, ಪರ್ಮಾಕಲ್ಚರ್, ಅದಕ್ಕೆ ಸರ್ ಕನ್ನಡದಲ್ಲಿ ಏನು ಹೇಳ್ಬೋದು ಪರ್ಮಾಕಲ್ಚರ್ಗೆ? ಶಾಶ್ವತ ಕೃಷಿ. ಶಾಶ್ವತ ಕೃಷಿ, ಓಕೆ. ಶಾಶ್ವತ ಕೃಷಿ ಆ ಕಾನ್ಸೆಪ್ಟ್ ಅಲ್ಲಿಂದ ಶುರುವಾಯಿತು. ಅದು ತಲೆಯೊಳಗೆ ಇತ್ತು, ನಾವೇನು ಮಾಡೋಕ್ಕಾಗಿಲ್ಲ ಅದ್ರ ಬಗ್ಗೆ. ಸೊ ಅದಕ್ಕೆ ಬೈಫಿಂದ ಈಚೆಗೆ ಬಂದ ಕೂಡಲೇ ಮೊದಲನೇ ಕೆಲಸ ನಾವು ಸ್ಟಾರ್ಟ್ ಮಾಡಿದ್ದು ಡೈರಿ, ಆಮೇಲೆ ಈ ಲ್ಯಾಂಡ್ ಲೊಕೇಶನ್ ಬಗ್ಗೆ ಸರ್ಚ್, ಜಾಗ ಬೇಕು ಅದು ಇದು ಅಂದ್ಕೊಂಡು ಸರ್ಚ್ ಮಾಡಿ ಕೊನೆಗೆ ಸಿಕ್ತು. ಒಂದೇ ಪೀಸ್ ಬೇಕಾಯ್ತು ನನಗೆ, ಒಂದೇ ಪೀಸಲ್ಲಿ 20 ಎಕರೆ ಸಿಕ್ತು. ಸೊ ಅಲ್ಲಿಂದ ಇದು ಶುರುವಾಯಿತು. ಸೊ ಪರ್ಮಾಕಲ್ಚರ್ನ ಪ್ರಿನ್ಸಿಪಲ್ಸ್ ತುಂಬ ಚೆನ್ನಾಗಿವೆ, ತುಂಬ ಸ್ಟ್ರಾಂಗ್ ಆಗಿವೆ. ಸಾಧ್ಯವಾದರೆ ಎಲ್ಲರೂ ಆ ಪುಸ್ತಕ ಓದಬೇಕು, ರೈತರೆಲ್ಲರೂ ಕೂಡ. ಸರ್ ಸರಳವಾಗಿ ಹೇಳೋದಾದರೆ ಪರ್ಮಾಕಲ್ಚರ್ ಏನು? ಒಂದು ಕ್ರೂಡಾಗಿ ರೈತರ ಮಟ್ಟದಲ್ಲಿ ಹೇಳಬೇಕಂದ್ರೆ ಪದೇ ಪದೇ ಕೃಷಿ ಮಾಡೋಕೆ ಹೋಗಬೇಡ ಅಂತ. ಅಂದರೆ ಉಳುಮೆ ಮತ್ತೆ ಮಾಡೋಕೆ ಹೋಗಬೇಡಿ, ಅಗೆತ ನೆಡೋದು ಇವೆಲ್ಲ ಪದೇ ಪದೇ ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲ, ಓಕೆ. ಒಂದ್ಸತಿ ಮಾಡಿದ್ರೆ ಗಿಡ ತನ್ನಂತಾನೆ ಅದ್ರ ಪಡೆಯೋದಾಗುತ್ತೆ. ಇದೊಂಥರ ನಮ್ಮ ನೈಸರ್ಗಿಕ ಕೃಷಿಯ ಕೃಷಿಯ ಪ್ರಿಕರ್ಸರ್ ಇದು. ಪ್ರಿಕರ್ಸ್, ಓಕೆ ಓಕೆ. ನೈಸರ್ಗಿಕ ಕೃಷಿ ಸ್ವಲ್ಪ ಡೆವಲಪ್ಡ್ ವರ್ಷನ್ ಆಯಿತು, ಇದು ಅದರ ಪ್ರಿಕರ್ಸರ್. ಓಕೆ, ಕಾಡು ಕೃಷಿ. ಕಾಡು ಕೃಷಿ ಇಲ್ಲಿ ಮೂಲತಃ ಮೊದಲನೇ ಪ್ರಿನ್ಸಿಪಲ್ ಏನಪ್ಪ ಅಂದರೆ ಎನರ್ಜಿ ಕನ್ಸರ್ವೇಷನ್. ಓನ್ಲಿ ಮೇಜರ್ ಸೋರ್ಸ್ ಆಫ್ ಎನರ್ಜಿ ಅಗ್ರಿಕಲ್ಚರ್ ಯಾವುದಪ್ಪ ಅಂದರೆ ಸೂರ್ಯ. ಸೂರ್ಯ, ಹೌದು, ಸ್ವಾಭಾವಿಕ. ಸೂರ್ಯನ ಬೆಳಕನ್ನು ಎಷ್ಟು ಕನ್ಸರ್ವ್ ಮಾಡ್ತೀವೋ ಅಷ್ಟು ನಮಗೆ ರಿಟರ್ನ್ಸ್ ಬರ್ತದೆ, ಎಷ್ಟು ಬಳಕೆ ಮಾಡ್ಕೋತೀವಿ ಅಷ್ಟು ಬರುತ್ತೆ. ಅದಕ್ಕೋಸ್ಕರ ಲೀಫ್ ಸರ್ಫೇಸ್ ಏರಿಯಾ, ಒಂದು ತೋಟದಲ್ಲಿ ಒಂದು ಹೊಲದಲ್ಲಿ ಎಷ್ಟು ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ ಅಷ್ಟು ಟ್ರ್ಯಾಪ್ ಆಗುತ್ತೆ, ಅಷ್ಟು ನಮಗೆ ಟ್ರಾನ್ಸ್ಲೇಟ್ ಆಗುತ್ತೆ. ಕರೆಕ್ಟ್, ಸ್ವಾಭಾವಿಕ, ಹೌದು. ಸೊ ಇದು ಅಲ್ಲಿಂದ ಶುರುವಾಗುತ್ತೆ. ಸೆಕೆಂಡ್ ಒನ್ ಏನಪ್ಪ ಅಂದರೆ ವಾಟರ್ ಕನ್ಸರ್ವೇಷನ್, ಜಲ ಸಂರಕ್ಷಣೆ. ಇದ್ದ ಮಳೆ ನೀರು ಇದು ನಾವು ಎಲ್ಲ ಕಡೆ ಓದ್ತೀವಿ, ನೀರನ್ನ ಹಿಡಿದಿಡಿ, ನೀರನ್ನ ಬಿಡೋಕೆ ಬಿಡಬೇಡಿ, ನೀರನ್ನ ನಿಲ್ಲಿಸಿ, ಬಟ್ ಹೇಗೆ ಅಂತ ಯಾರು ಹೇಳಿದ್ರು? ಕರೆಕ್ಟ್, ಇದು ತುಂಬ ಬಿಗ್ ಬ್ಲ್ಯಾಂಕ್. ಅದು ಇವರೇನು ಮಾಡಿದ್ರು, ಸ್ವೇಲ್ಸ್ ಅಂತ ಕ್ರಿಯೇಟ್ ಮಾಡಿದ್ರು ಯಾರು? ಪರ್ಮಾಕಲ್ಚರ್ನವರು. ಸ್ವೇಲ್ಸ್ ಅಂದರೆ ನಮ್ಮ ಭಾಷೆಲಿ ಹೇಳ್ಬೇಕಂದ್ರೆ ಟ್ರೆಂಚಸ್. ಓಕೆ, ಟ್ರೆಂಚ್ ಕಂ ಬಂಡ್ ನಾವೇನು ಮಾಡ್ತೀವಿ ಅದನ್ನ ಇಡೀ ಲ್ಯಾಂಡ್ಸ್ಕೇಪ್ ಅಲ್ಲಿ ಮಾಡೋದು ಅಂತ. ಆಸ್ಟ್ರೇಲಿಯಾದಲ್ಲಿ ಅವರು ಸ್ಟಾರ್ಟ್ ಮಾಡಿದಾಗ ಅಲ್ಲಿ ವೈಲ್ಡ್ ಏರಿಯಾ ಐತಿ, ಸಾವಿರಾರು ಎಕರೆ ಇದೆ, ಅಲ್ಲಿ ಸ್ವೇಲ್ಸ್ ತುಂಬ ಇಂಪಾರ್ಟೆಂಟ್. ನಮಗೆ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರೋದ್ರಿಂದ ಯಾವಾಗಲೂ ಸ್ವಲ್ಪ ಬಂಡಿಂಗ್ ಆಗಿರುತ್ತೆ, ಸ್ವಲ್ಪ ಏನೇನು ಆಗಿರುತ್ತೆ. ಸೊ ನಮ್ಗೆ ಅಷ್ಟು ಕಷ್ಟ ಅಲ್ಲ ಅದು. ಸೊ ನಾವೇನು ಮಾಡಿದ್ವಿ ಇಲ್ಲಿ, ಪ್ರತಿ 2 ಸಾಲು ತೆಂಗಿನ ಮಧ್ಯೆ ಒಂದು ಟ್ರೆಂಚ್ ಮಾಡಿಬಿಟ್ವಿ. ಓಕೆ, ಟ್ರೆಂಚ್ ಕಂಪಲ್ಸರಿ, ಟ್ರೆಂಚ್ ಒಂದು ದಿಕ್ಕಿನಲ್ಲಿ ಮಾತ್ರ, ಅಗೇನಿಸ್ಟ್ ಸ್ಲೋಪ್, ಅಗೇನಿಸ್ಟ್ ಸ್ಲೋಪ್. ಸೊ ಈಗ ತೋಟ ಹಿಂಗಿದೆ, ನೀವು ಹಿಂಗಿಂಗೆ ಮಾಡಿರ್ತೀರಿ. ಸ್ಟಾಪ್ ಮಾಡಿದ್ವಿ. ಎಷ್ಟು ಆಳ, ಎಷ್ಟು ಅಗಲ ಮಾಡಿದ್ರಿ? ಒಂದಡಿ ಅಗಲ, ಒಂದಡಿ ಆಳ ಅಷ್ಟೇ. ಅಷ್ಟೇ, ತುಂಬ ಚಿಕ್ಕದು. ಸ್ವೇಲ್ಸ್ ದೊಡ್ಡದು ಮಾಡ್ತಾರೆ ಅವರು, ಯಾಕಂದ್ರೆ ಅವ್ರ ಏರಿಯಾ ದೊಡ್ಡದು, ಜಾಸ್ತಿ ನೀರು ಹಿಡಿದಬೇಕು, ಪರ್ಪಸ್ ಬೇರೆ. ಇದು ನೀವು ಹೇಳೋದು ಉದ್ದೇಶ ನೀರಿಂಗ್ಸಕ್ಕೆ, ನೀರಿಂಗ್ಸಕ್ಕೆ ನೀರು ಹಿಡ್ಕೊಳ್ಬೇಕು, ನೀರಿಂಗ್ಸ್ಬೇಕು. ಸೊ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಅನೇಕ ಜನರ ಅರ್ಥ ಮಾಡ್ಕೊಳ್ದೇ ಇರೋದು,
ನೀರಿನ ಸ್ಟೋರೇಜ್ನ ಮುಖ್ಯವಾದ ಸೋರ್ಸ್ ರೈತರಿಗೆ ಟ್ರೀಸ್ ಓನ್ಲಿ. ಓಕೆ, ಮರ, ಪ್ರತಿಯೊಂದು ಮರನು ಕೂಡ ನೀರಿನ ಗುಡಾಣ ಇದ್ದಂಗೆ. ಓಕೆ, ಅಷ್ಟು ನೀರು ಇರ್ತವೆ. ಒಂದು ಮರ, ಯಾವುದೇ ಮರ, ಒಂದು ಟನ್ ತೂಗುತ್ತೆ ಅಂದರೆ 500 ಲೀಟರ್ನಷ್ಟು ನೀರಿದೆ ಅದರಲ್ಲಿ ಅಂತ. ನೀರಿದೆ, ಹೌದು, ಸ್ವಾಭಾವಿಕವಾಗಿ. ಅಷ್ಟು ನೀರು ಅದು ಸ್ಟೋರೇಜು. ಅಲ್ಲಿಂದ ಟ್ರಾನ್ಸ್ಪರೇಷನ್ ಆಗಿ ಮೈಕ್ರೋ ಕ್ಲೈಮೇಟ್ ಮಾಡ್ಯುಲೇಷನ್ ಆಗುತ್ತೆ. ಹೌದು. ಸೊ ಅಲ್ಲಿ ಟ್ರಾನ್ಸ್ಫರೇ ಆಗದೆ ಇದ್ರೆ ಮೈಕ್ರೋ ಕ್ಲೈಮೇಟ್ ಏನು ಚೇಂಜ್ ಆಗೋದಿಲ್ಲ, ಅದು ಎಲ್ಲ ಪ್ರಗತಿ ಆಗುತ್ತೆ, ಅದು ಪರಿಣಾಮ ಆಗೋದಿಲ್ಲ. ಸೊ ಅದಕ್ಕೆ ನೀರನ್ನ ಸ್ಟೋರ್ ಮಾಡಲಿಕ್ಕೆ ಅಂತೇಳಿ ಒಂದು ಟ್ರೆಂಚ್ ಕಮ್ ಬಂಡ್ ಮಾಡಬೇಕು. ಆಮೇಲೆ ಎಲ್ಲ ಟ್ರೆಂಚಲ್ಲೂ ಗಿಡ ನೆಡಬೇಕು. ಓಕೆ, ಟ್ರೆಂಚಲ್ಲಿ ಗಿಡ ಹಾಕಬೇಕು, ಅಷ್ಟು ನೀರು ಮತ್ತೆ ರೀಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಓಕೆ, ನಾವೇನು ಮಾಡಿದ್ವಿ, ಇದು ತೋಟ ಆದ್ರಿಂದ ನಾವು ಬೇರೆ ಯಾವ್ಯಾವುದೋ ಗಿಡ ಹಾಕೋ ಬದಲು ಬೇಸಿಕಲಿ ನಾವು ಬನಾನ ಹಾಕಿದ್ವಿ, ಬಾಳೆ ಗಿಡ ಹಾಕಿದ್ವಿ. ಓಕೆ ಓಕೆ, ಈಗ ನಮ್ಗೆ ಅಲ್ಲೆಲ್ಲ ಕಾಣ್ತಾ ಇರೋದು ಇದು ಟ್ರೆಂಚಲ್ಲಿ, ಟ್ರೆಂಚಲ್ಲಿ ಬಾಳೆಗಿಡ, ಬಾಳೆಗಿಡ. ಓಕೆ, ಅಲ್ಲೊಂದಿಲ್ಲೊಂದು ಬೇರೆ ಗಿಡಗಳು ಇದ್ದಾವೆ, ಅರೆ ಮೆಜಾರಿಟಿ ಎಲ್ಲ ಬಾಳೆಗಿಡ. ಓಕೆ, ಬಾಳೆ, ಬಟ್ ಬಾಳೆಯಲ್ಲಿ ನಿಮ್ಗೆ ಉತ್ಪನ್ನ ಬರೋ ದೃಷ್ಟಿಯಲ್ಲಿ ಹಾಕಿದ್ದೀರೋ ಅಥವಾ ಬರೀ ಕನ್ಸರ್ವೇಷನ್ಗೆ ಅಷ್ಟೇ? ಮೂಲತಃ ಕನ್ಸರ್ವೇಷನ್ ಜೊತೆಗೆ ಉತ್ಪತ್ತಿ ಬಂದೇ ಬರುತ್ತೆ, ಬಂದೇ ಬರುತ್ತೆ. ಆಮೇಲೆ ಕೆಲವರೆಲ್ಲ ಮರಿ ಕುಯ್ತಾರೆ ಬಾಳೆ. ಹೌದು, ನಾವು ಮರಿ ಕುಯ್ಯೋದು ಬೇಡ ಅಂತ, ಯಾಕಂದ್ರೆ ಪ್ರತಿ ಮರಿ ಕುಯ್ದಾಗ ಅಷ್ಟು ನ್ಯೂಟ್ರಿಯೆಂಟ್ಸ್ ಆರ್ ಲಾಸ್ಟ್ ಫ್ರಮ್ ದಟ್ ದಟ್ ಸ್ಪಾಟ್. ಹೌದು, ಖಂಡಿತ, ಎಲ್ಲ ಬೇರೆ ಕಡೆ ತಗೊಂಡೋಗ್ತೀರಿ. ಹೌದು. ಸೊ ಅದರಿಂದ ನಾವು ಅದು ಸತ್ತರೆ ಅಲ್ಲೇ ಸಾಯ್ಬೇಕು, ಅಲ್ಲೇ ಕರಗಬೇಕು, ಅಲ್ಲೇ ನ್ಯೂಟ್ರಿಯೆಂಟ್ ಸಿಗಬೇಕು ಅಂತೇಳಿ. ಸೊ ವಿ ಡೋಂಟ್ ಕಟ್ ದ ಮರಿ. ಗೊನೆ ಬಿಟ್ಟ ಮೇಲೆ ಮರನೂ ಕಡಿಯಲ್ಲ. ಓಕೆ, ಅನಗಿರ ಅದನ್ನು ಕಡಿದು ಬಿಡ್ತಾರೆ. ಹೌದು, ಗೊನೆ ಜೊತೆಗೆ ಬುಡಕ್ಕೆ ಕನಿಷ್ಠ ಹೋಗ್ತದೆ, ಅದು ನಾಟ್ ಕರೆಕ್ಟ್. ಅಲ್ಲ, ಹಂಗೆ ಕಷ್ಟ, ತೆಂಗಿನಕಾಯಿ ಪೇಟೆಗೆ ತಗೊಂಡೋದ್ರೆ ಅದಿಷ್ಟು ನ್ಯೂಟ್ರಿಯೆಂಟ್ ಹೋಯ್ತು, ಕೆಲವೊಂದಿಷ್ಟು ಕಮರ್ಷಿಯಲ್ ಪಾರ್ಟ್ ತೆಗಿತಾರೆ. ಬಾಳೆನಲ್ಲಿ ಬಾಳೆಹಣ್ಣು ತಗೊಂಡೋಗ್ಬೋದು ಅಷ್ಟೇ, ಉಳಿದಿದ್ದು ಯಾವುದು ಮುಟ್ಟಬಾರ್ದು ಅಷ್ಟೇ. ಬಟ್ ನೀವು ಮೇವಾಗಿ ಕೂಡ ತಗೊಂಡೋಗೋದಿಲ್ಲ? ಇಲ್ಲ ಇಲ್ಲ. ಓಕೆ ಓಕೆ, ಮೇವಾಗಿ ತಗೊಂಡೋದ್ರೆ ಮತ್ತೆ ಸಗಣಿ ವಾಪಸ್ ಬರೋಂಗಿದ್ರೆ ಓಕೆ ಓಕೆ, ಇಲ್ಲಾಂದ್ರೆ ಓಕೆ. ಇಲ್ಲಿ ಇಲ್ಲಿದ್ದು ರಿಸೋರ್ಸಸ್ ನೀವು ವ್ಯರ್ಥ ಮಾಡಬಾರ್ದು, ಹೊರಗಡೆ ಆಚೆ ಎತ್ತು ಕಳಿಸ್ಬಾರ್ದು. ಓಕೆ, ಸೊ ಈಗ ಟ್ರೆಂಚ್ ಮಾಡೋದು ಒಂದಾಯಿತು. ಬಂಡ್ ಅಂತೂ ನ್ಯಾಚುರಲಿ ನೀವು ಅಗ್ರೆ ಸ್ಲೋಪ್ ಬಂಡ್ ಇದೆ, ಇಲ್ಲಾಂದ್ರೂ ಮಾಡಲೇಬೇಕು. ಸೊ ನೆಕ್ಸ್ಟ್ ಇಶ್ಯೂ ಇಸ್ ಮರ ನೆಡಬೇಕು. ಯಾವ ಮರ ಅಂತ ದೊಡ್ಡ ಪಿಕ್ಲಟ ಇದೆ. ಹೌದು, ಇವತ್ತು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅಗ್ರಿಮೆಂಟ್ ಇಲ್ಲ, ಏನ್ ಗಿಡ ಹಾಕ್ಸ್ಬೇಕು ರೈತರ ಕೈಲಿ ಅಂತ. ಎಲ್ಲಾ ಗಿಡನೂ ಹಾಕ್ಬೇಕು 100%. ಈ ನಮ್ಮಲ್ಲಿ 50 ಸ್ಪೀಶೀಸ್ ಇವೆ ನಮ್ಮ ತೋಟದಲ್ಲಿ. ಓಕೆ, ನಾವು ಹಾಕಿರೋದು ಕಾಡ್ಗಿಡ, ಕಾಡ್ಗಿಡ ಹಾಕಿದ್ದೀವಿ. ಕಾಡ್ಗಿಡಗಳಲ್ಲಿ 50 ಸ್ಪೀಶೀಸ್ ಇದೆ. ಓಕೆ, ಆಮೇಲೆ ಬೆಳೆಗಳಂತೂ ಬಹಳ ಇದೆ. ಬೆಳೆಗಳು ಸಾಕಷ್ಟು ಇವೆ. ಎಲ್ಲ ಬಲಿ ಬೇಲಿಗಳಲ್ಲಿ ಬಿದಿರಿದೆ, ಬಿದಿರಿನಲ್ಲಿ ಇಂಟತ್ ವೆರೈಟಿ ಇದೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಟು ಗಿವ್ ದ ಬಯೋಡೈವರ್ಸಿಟಿ. ಆ ಡೈವರ್ಸಿಟಿ ಇಲ್ಲ ಅಂತಂದ್ರೆ ಅನೇಕ ಜಾತಿಯ ಕ್ರಿಮಿ ಕೀಟಗಳು ದಾಳಿ ಮಾಡ್ತವೆ. ಓಕೆ, ಅದನ್ನು ತಡಿಬೇಕಂತಂದ್ರೆ ವಿ ನೀಡ್ ದಟ್ ಡೈವರ್ಸಿಟಿ. ಓಕೆ ಸರ್, ನಾ ಅದಕ್ಕೆ ಪರ್ಮಾಕಲ್ಚರ್ ಬಗ್ಗೆ ನೀವು ಹೇಳ್ತಾ ಇದ್ದಂತೆ ಇನ್ನೊಂದು ಕೇಳ್ಬಿಡ್ತೀನಿ. ಏನೆಲ್ಲ ಬೆಳೆಗಳಿದೆ ನೀವು ಕಾನ್ಸೆಪ್ಟ್ ಸಿಗೋದಕ್ಕಿಂತ ಮೊದಲು ಏನೆಲ್ಲ ಬೆಳೆಗಳಿದೆ, ಯಾಕೆಂದ್ರೆ ಇದು ಕಮರ್ಷಿಯಲಿ ವಯಬಲ್ ಅಂತ ನಮಗೆ ಗೊತ್ತಾಗಬೇಕು. ಈಗ ಬೆಳೆ ಅಂದರೆ ಬರಲಿ ಡಿಫೈನ್ ಮಾಡಬೇಡ. ನನಗೆ ಬ್ರಾಡ್ ದೃಷ್ಟಿಯಲ್ಲಿ ಪ್ರತಿಯೊಂದು ಬೆಳೆನೆ, ಆದರೆ ಎಲ್ಲ ರೈತರು ಅದನ್ನ ಒಪ್ಪೋದಿಲ್ಲ. ಹೌದು, ಅವ್ರಿಗೆ ಕೆಲವು ಬೆಳೆ ಅಂದರೆ ದುಡ್ಡು ಬರಬೇಕು, ದುಡ್ಡು ಬರಬೇಕು, ಶಾರ್ಟ್ ಟರ್ಮ್ ಇರಬೇಕು. ಹೌದು, ಒಟ್ಟಾರೆ ದುಡ್ಡು ಬರಬೇಕು. ಇಲ್ಲಿ ಇಲ್ಲಿ ಏನು ಕಾಣ್ತೀವಿ ಅಂದರೆ ಒಂದು ಬನಾನ ಒಂದು ಮೇಜರ್ ಕ್ರಾಪ್, ಬಾಳೆ. ಓಕೆ, ಬಾಳೆ, ಆಮೇಲೆ ಕಾಫಿ. ಓಕೆ, ಕಾಫಿ ಎಷ್ಟು ಎಷ್ಟು ಯಾಕೆ ಹಾಕಿದ್ದೀರಿ ಸರ್? ಒಂದು 4 ಎಕರೆ, 4 ಎಕರೆ ಕಾಫಿ ಹಾಕಿದ್ರೆ ಗಿಡ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಹಾಂ, ಆಮೇಲೆ ಏಲಕ್ಕಿ ಒಂದು 4 ಎಕರೆ. 4 ಎಕರೆ ಏಲಕ್ಕಿ ಅಂದರೆ ತೆಂಗಿನ ತೋಟದಲ್ಲಿ. ಓಕೆ, ತೆಂಗಿನ ಏಲಕ್ಕಿ ಅಂದರೆ ಕಾರ್ಡಮಮ್. ಕಾರ್ಡಮಮ್, ಹ್ಞೂ ಹ್ಮ್. ಸೊ ಅದೊಂದು 4 ಎಕರೆ ಅಷ್ಟು. ಹಾಂ, ಇದಕ್ಕೆ ಇದು ತಿಪ್ಟೂರು, ಮಲ್ನಾಡಲ್ಲ, ಮಲ್ನಾಡಲ್ಲ. ಅದಕ್ಕೆ ನಾವು ಇದನ್ನ ನಿರ್ದಿಷ್ಟವಾಗಿ ತುಂಬ ತಿಕ್ಕಾಗಿ ಹಾಕಿದೀವಲ್ಲ. ಆಮೇಲೆ ಅಡಿಕೆ ಅದೊಂದು 3-4 ಎಕರೆ ಅದು ಇದೆ ಅಷ್ಟೇನಿದೆ. ಓಕೆ, ಆಮೇಲೆ ಇವೆರಡು ಇವೆಲ್ಲದರ ಮಧ್ಯೆ ಆರೆಂಜ್ ಇದೆ, ಬಟರ್ಫ್ರೂಟ್ ಇದೆ, ಎಳ್ಳಿಕಾಯಿ ಇದೆ, ಇನ್ನೇನು ಎನಿಥಿಂಗ್. ಆಮೇಲೆ ಒಟ್ಟಾರೆಯಾಗಿದ್ದು ತೆಂಗಿನ ತೋಟ. ತೆಂಗಿನ ತೋಟ ಎಷ್ಟು ಸರಿ, ಎಷ್ಟು ಎಕರೆ ತೆಂಗಿನ ಇದೆ? ತೆಂಗಿದೆ, ತೆಂಗು 4 ಎಕರೆ ಮಾವು ಹೋದರೆ ಒಂದು 15-16 ಎಕರೆ. 15 ಎಕರೆ ತೆಂಗಿದೆ. ತೆಂಗಿದೆ, ಅದು ಇವೆಲ್ಲ ಸೇರಿಕೊಂಡಿದೆ. ಎಲ್ಲ ಸೇರಿಕೊಂಡಿದೆ, ಎಲ್ಲ ಮಿಕ್ಸ್ ಕ್ರಾಪ್. ಹೌದು. ಓಕೆ, ಸೊ ಹಾಗಾಗಿ ಈಗ ನಿಮಗೆ ತೆಂಗಿನ ಇಳುವರಿ ತುಂಬ ಚೆನ್ನಾಗಿದೆ. ನೀವು ಹೇಳಿದಂತೆ ಮೊದಲು ಏನಿರಲಿಲ್ಲ, ನೀವು ತಗೊಳ್ಳುವಾಗ ಏನಿರಲಿಲ್ಲ ಅಂತ ನೀವು ಹೇಳಿದಿರಿ 2-3 ವರ್ಷದ ಹಿಂದೆ. ಸೊ ಈಗ ಎಲ್ಲ ಮೈಕೈ ತುಂಬಿಕೊಂಡು ತೆಂಗಿನ ಗಿಡ ಚೆನ್ನಾಗಿದೆ. ಸೊ ಇದನ್ನು ನೀವು ಸಂಪೂರ್ಣವಾಗಿ ನೀವು ಸಾವಯವದಲ್ಲಿ ಮಾಡ್ತಾ ಇದ್ದೀರಿ ಅಲ್ವಾ? ಸಾವಯವ, ಝೀರೋ ಕಲ್ಟಿವೇಷನ್. ಝೀರೋ ಕಲ್ಟಿವೇಷನ್ನು. ಓಕೆ, ಈಗ ಅಂದರೆ ಇದರಲ್ಲಿ ನಿಮಗೆ ಆದರೆ
ಕಮರ್ಷಿಯಲಿ ನಿಮಗೆ ಆದಾಯ ಬರ್ತಾ ಇದೆ. ಕೊನೆ ಪಕ್ಷ ಈಗ ಸದ್ಯಕ್ಕೆ ನಿಮ್ಮ ತೋಟದ ಖರ್ಚು ವೆಚ್ಚ ಎಲ್ಲ ಈ ಬೆಳೆಗಳಲ್ಲಿ ಹೋಗ್ತಾ ಇದೆಯಾ? ಈಗ ಯಾಕೆಂದ್ರೆ ನೀವು ಇನ್ನೂ 3 ವರ್ಷ ನಿಮ್ದು ಇದೆಲ್ಲ ಇನ್ನು ಫಲ ಬರೋದು ಇನ್ನು ಟೈಮ್ ತಗೊಳ್ಳೋದು. ಈಗ ಫಲ ಬರ್ತಿರೋದು ಬಾಳೆ ಒಂದು, ತೆಂಗು ಎರಡೇ, ಉಳಿದಿದ್ದೆಲ್ಲ ಇನ್ನು ಬರಬೇಕು. ಎಪಿಜೆ ಅಬ್ದುಲ್ ಕಲಾಂ ಪ್ರಶಸ್ತಿ ಪುರಸ್ಕೃತ DSIR ಮಾನ್ಯತೆ ಪಡೆದ ವಾರಣಾಸಿ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಫೌಂಡೇಶನ್, ಆರ್ಗ್ಯಾನಿಕ್ ಇನ್ಪುಟ್ ಸರ್ಟಿಫಿಕೇಟ್ ಹೊಂದಿದ ಸಾವಯವ ಕೃಷಿ ಒಳಸುರಿಗಳು, ಕೋಕೋಪೀಟ್, ಅಡಿಕೆ ಸಿಪ್ಪೆ ಹಾಗೂ ಕಬ್ಬಿನ ರೌದಿ ಗೊಬ್ಬರ ಮಾಡಲು ವಿಶೇಷ ಜೀವಾಣು ಕನ್ಸೋರ್ಷಿಯಂ, ವಾರಣಾಸಿ ಸಾವಯವ ಮತ್ತು ಜೀವಾಣು ಗೊಬ್ಬರಗಳ ಸರಣಿ, 4 ದಶಕಗಳ ಸಾರ್ಥಕ ಸೇವೆಯಲ್ಲಿ ವಾರಣಾಸಿ ಫೌಂಡೇಶನ್. ಅಗ್ರಿಮೇಟ್ ಮತ್ತು ಓಲಿಯೋಮ್ಯಾಕ್ ಕೃಷಿ ಉಪಕರಣಗಳು ಹಾಗೂ ಸ್ಪ್ರೇಯರ್ಗಳು, ಹಗುರ ಉಳುಮೆಗೆ ರೋಟರಿ ಟೆಲ್ಲರ್, ಕಳೆ ಕತ್ತರಿಸಲು ಬ್ರಷ್ ಕಟರ್ ಮತ್ತು ಮರ ಕುಯ್ಯಲು ಚೈನ್ಸಾ, ಔಷಧ ಸಿಂಪಡಣೆಗೆ ಬ್ಯಾಟರಿ ಮತ್ತು ಪವರ್ ಸ್ಪ್ರೇಯರ್ಗಳ ವಿಶಾಲ ಶ್ರೇಣಿ ಸಬ್ಸಿಡಿ ಯೋಜನೆಯಡಿ ಅಗ್ರಿಮಾರ್ಟ್ ಮತ್ತು ರತ್ನಗಿರಿ ಡೀಲರ್ಗಳಲ್ಲಿ ಲಭ್ಯ. 20 ವರ್ಷಗಳಿಂದ ಬೆಳೆಗಾರರ ಜೊತೆಯಲ್ಲಿ ಅಗ್ರಿಮೇಟ್, ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ. ಸಂಪರ್ಕಿಸಿ 7399938938. ಓಕೆ ಸರ್, ಈಗ ಮತ್ತೆ ನಾವು ಪರ್ಮಾಕಲ್ಚರಿಗೆ ಬರೋಣ, ಶಾಶ್ವತ ಕೃಷಿಗೆ. ಒಂದು, ನೀವು ಏನು ಹೇಳಿದ್ರಿ, ಟ್ರೆಂಚ್ ತೆಗಿತೀರಿ ಅಗೇನಿಸ್ಟ್ ಸ್ಲೋಪು, ಮಳೆ ನೀರಿಗೆ ಸದಕ್ಕೆ ಅದರೊಳಗೆ ಗಿಡ ಹಾಕ್ತೀರಿ. ಏನಕ್ಕೆ ಅಂದರೆ ಗಿಡ ನೀರಿನ ಸಂರಕ್ಷಣೆ ಮಾಡಿಟ್ಕೊಳ್ಳೋಕ್ಕೆ ಗಿಡ ಒಂದು ಮುಖ್ಯ ಜಾಗ, ಮುಖ್ಯ ಅತಿ ಮುಖ್ಯವಾದ. ಸಾಯಿಲ್ ಮೈಕ್ರೋಬಿಯಲ್ ಪಾಪ್ಯುಲೇಷನ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಟ್ರೀಸ್. ಓಕೆ, ಹಾಂ, ನ್ಯಾಚುರಲಿ, ಹೌದು ಹೌದು. ಎಷ್ಟು ಬರೇ ಈ ಥರ ದಾರಿನಲ್ಲಿ ಏನೂ ಇಲ್ಲ, ಏನು ಇರೋದಿಲ್ಲ. ಹೌದು ಹೌದು. ಸೊ ಎಷ್ಟು ಬಯೋಮಾಸ್ ಬೀಳುತ್ತೆ, ಬಯೋಮಾಸ್ ನಮ್ಮ ಎಲೆ, ಆಮೇಲೆ ಹ್ಯೂಮಸ್ ಎಷ್ಟು ರೆಡಿ ಆಗುತ್ತೆ, ಅವಕ್ಕೆ ಸೂಕ್ಷ್ಮಣಜೀವಿಗಳಿಗೆ ಊಟ ಎಷ್ಟು ಸಿಗುತ್ತೆ, ಅದ್ರ ಮೇಲೆ ಅವರದ್ದು ಪಾಪ್ಯುಲೇಷನ್ ಡಿಪೆಂಡ್ ಆಗ್ತದೆ. ಪಾಪ್ಯುಲೇಷನ್ ಅದರಲ್ಲಿ ಕೆಲವು ರೈಜೋಬಿಯಮು ಅಜಿಟೋಬ್ಯಾಕ್ಟ್ರಿ ಇಂಥವೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ. ಹೌದು, ನನಗೆ ಪರ್ಸನಲ್ ಕಮಿಟ್ಮೆಂಟ್ ಈಸ್ ಟು ಎನ್ಹ್ಯಾನ್ಸ್ ಮೈಕೋರೈಜಾ. ರೈಟ್, ಮೈಕೋರಿಜಾದಲ್ಲಿರುವಷ್ಟು ಶಕ್ತಿ ಬಹುಶಃ ಯಾವುದ್ರಲ್ಲಿ ಇರ್ಲಿಕ್ಕಿಲ್ಲ ಅನ್ಕೋತೀನಿ. ಅದನ್ನ ನಾವು ಪಾಪ್ಯುಲೇಷನ್ ಎನ್ಕ್ರೀಸ್ ಮಾಡ್ಲಿಕ್ಕೆ ಸಾಧ್ಯವಾದ್ರೆ ಹೇಗೆ ಸರ್? ನೀವು ಮೈಕೋರಿಜಾ ಅಂದ್ರೆ ಏನು ಮೇಲ್ನೋಟಕ್ಕೆ, ಇದಕ್ಕೆ ಅದು ಎಲ್ಲಿರುತ್ತೆ ಮತ್ತೆ ಹೇಗೆ ಕೆಲಸ ಮಾಡುತ್ತೆ? ರಫ್ ಆಗಿ ಹೇಳ್ಬೇಕಂದ್ರೆ ಇಸ್ ಎ ಫಂಗಸ್, ಸೂಕ್ಷ್ಮ ಬೇರು. ಬೇರು ಅದು ಹರಡೋ ರೀತಿ ಕೂಡ ವೆರಿ ಇಂಟ್ರೆಸ್ಟಿಂಗ್, ಅಮೀಬಾ ತರ ಕೈ ಚಾಚ್ತಾ ಹೋಗುತ್ತೆ ಎಲ್ಲ ಕಡೆಗೆ. ಅದು ಈಗ ನಿಮ್ಮ ಬೆಳೆಗಳ ಅಥವಾ ಗಿಡಗಳ ಬೇರಿಗೆ ಅಟ್ಯಾಚ್ ಆಗಿ ಹೋಗಿರುತ್ತೆ, ಅಂದ್ರೆ ಎಕ್ಸ್ಟೆನ್ಷನ್ ಆಫ್ ರೂಟ್. ರೈಟ್. ಆಮೇಲೆ ಅದನ್ನ ಡಿಸ್ಟರ್ಬ್ ಮಾಡಿದ್ರೆ, ಟ್ರ್ಯಾಕ್ಟರ್ ಹಾಕಿ ಉಳುಮೆ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ದಿ ಲಾಸ್ಟ್ ಕಲ್ಚರ್. ಓಕೆ, ಅಲ್ಲ ಬರ್ ಸರ್, ಅದ್ರದ್ದು ಅನುಕೂಲ ಏನು? ಏನಾಗುತ್ತೆ, ದೇರ್ ಆರ್ ರೆಕಾರ್ಡ್ಸ್, ಮೈಲ್ಸ್ ಟುಗೆದರ್ ಕೈ ಚಾಚುತ್ತೆ. ಓಕೆ, ಹಾಗೆ ಉದ್ದ ಹೋಗುತ್ತೆ. ಉದ್ದ ಹೋಗುತ್ತೆ. ಎಲ್ಲಿ ಅದಕ್ಕೆ ನೀರು ಗೊಬ್ಬರ ಸಿಗುತ್ತೆ ಅದನ್ನ ತಗೊಂಬಂದು ತನ್ನ ಹೋಸ್ಟ್ ಪ್ಲಾಂಟ್ಗೆ ಕೊಡುತ್ತೆ. ಏನು ಅದಕ್ಕೆ ಅದಕ್ಕೆ ಯಾಕೆ ಹೋಸ್ಟ್ ಪ್ಲಾಂಟ್ ಕೊಡುತ್ತೆ ಅಂದ್ರೆ, ಹೋಸ್ಟ್ ಪ್ಲಾಂಟ್ ಅದಕ್ಕೆ ಶುಗರ್ಸ್ ಬೇಕು. ಶುಗರ್ಸ್ ಬೇಕು, ಕಾರ್ಬೋಹೈಡ್ರೇಟ್ಸ್. ಇದು ಎಕ್ಸ್ಚೇಂಜ್, ಅದು ಆಹಾರ ಮಾಡಿದ್ದಕ್ಕೆ ಸಿಂಬಯೋಸಿಸ್. ಅದು ಟೆರಿಬಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇನ್ ನೇಚರ್. ಇಲ್ಲಿ ಆಹಾರ ತಗೊಳುತ್ತೆ, ಅದಕ್ಕೆ ಇದನ್ನ ಅಡಿಗೆ ಐಟಮ್ ಎಲ್ಲ ತಂದು ಕೊಡುತ್ತೆ. ರೈಟ್, ಇದು ಅಡಿಗೆ ಮಾಡಿ ಕೊಡುತ್ತೆ. ರೈಟ್. ಈಗ ಮಳೆ ಹೋದಾಗ ಬರಗಾಲ ಅಂತ ಇಟ್ಕೊಳ್ಳಿ, ಹೌದು, ಬರಗಾಲದಲ್ಲಿ ಗಿಡ ತಡ್ಕೊಂತು ಅಂದ್ರೆ ಒನ್ ಆಫ್ ದ ಮೇಜರ್ ರೀಸನ್ ಈಸ್ ಮೈಕೋರೈಜಾ. ಮೈಕೋರೈಜಾ ಅದು ಎಲ್ಲೆಲ್ಲೂ ಹೋಗಿ ನೀರನ್ನ ಗೊಬ್ಬರನ್ನ ತಂದು ಇದನ್ನ ಬದುಕಿಸ್ತದೆ. ಅರೆ, ಡಿಸ್ಟರ್ಬ್ ಮಾಡ್ಲಿಕ್ಕೆ ವ್ಯವಸ್ಥೆ ಇರಬಾರ್ದು ಅಲ್ಲಿ. ಅಂದ್ರೆ ಅದಕ್ಕೆ ಈಗ ನೀವು ಪರ್ಮಾಕಲ್ಚರ್ ನಲ್ಲಿ ಒಂದು ನೀವು ನೀರಿಂಗ್ ಸದಕ್ಕೆ ಇದು ಹೇಳಿದ್ರಿ, ಎರಡನೇದು ಯಾವುದೇ ಕಾರಣಕ್ಕೆ ಉಳುಮೆ ಮಾಡಬಾರದು, ನಿಷಿದ್ಧ. ವೆರಿ ಇಂಪಾರ್ಟೆಂಟ್. ಆದ್ರೆ ಸರಿ, ಎಲ್ಲ ರೈತರು ಏನ್ ಕೇಳಿದ್ರೆ ಉಳುಮೆ ಅದೊಂದು ಕಾಯಂ ಮಾಡ್ಕೊಂಬಾರ್ದು, ಅಪ್ಪಜ್ಜನ ಕಾಲದಿಂದ ರೂಢಿ. ಉಳುಮೆ ಮಾಡಿಲ್ಲ ಅಂದ್ರೆ ತೋಟ ಹಾಳ್ಬಿಟ್ಟ ಅಂತ ಒಂದು ಕಲ್ಪನೆ. ಉಳುಮೆ ಅವ್ರ ಲೆಕ್ಕದಲ್ಲಿ ನೀರಿಂಗ್ಸೋದಕ್ಕೆ ಬೇರೆ ಬೇರೆ ಕಾರಣಕ್ಕೆ ಉಳುಮೆ ಬೇಕು, ಕ್ಲೀನ್ ಇಟ್ಕೊಳ್ಳೋದಕ್ಕೆ. ಅದಕ್ಕೆ ಏನ್ ಹೇಳ್ತೀರಿ? ಪ್ರಾಬ್ಲಮ್ ಕ್ಲೀನ್ ಅನ್ನೋ ಪದ ಇದೆಯಲ್ಲ, ಅದಕ್ಕೆ ಅರ್ಥ ಇಲ್ಲ. ಅರ್ಥ ಇಲ್ಲ. ಕಾಡು, ತೋಟ, ನೇಚರ್ ನಲ್ಲಿ ಕ್ಲೀನ್ ಅರ್ಥ ಬೇರೆ. ಓಕೆ, ಇವರು ಕಲ್ಪನೆಯಲ್ಲಿರುವಂತದ್ದು ಅಲ್ಲಿ ಕಳೆ ಬರಬಾರ್ದು, ಅಲ್ಲಿ ಗಿಡ ಇರಬಾರ್ದು, ಅದು ಕ್ಲೀನ್ ಅಂತ ಅದು ಬೇರೆ. ಎರಡಕ್ಕೂ ತಾಕ್ಲಾಟ ಇದೆ. ಹಂಗಾಗಿ ಆ ಕ್ಲೀನ್ ಹೇಳೋ ಎಕ್ಸ್ಪ್ಲನೇಷನ್ನಲ್ಲೇ ಹೋಯ್ತು. ಇಲ್ಲಿ ಇವರೇನು ಕೇಳಿ, ಕ್ಲೀನ್ ಅಂದ್ರೆ ಕ್ರಿಕೆಟ್ ಗ್ರೌಂಡ್ ತರ ಇರಬೇಕು, ಇಲ್ಲ ಫುಟ್ಬಾಲ್ ಗ್ರೌಂಡ್ ತರ ಮಣ್ಣು ಹಿಂಗೆ ನೀಟ್. ಅಷ್ಟು ಏರಿಯಾ ಸನ್ಗೆ ಎಕ್ಸ್ಪೋಸ್ ಆಗಿಬಿಟ್ರೆ ಅಷ್ಟರಲ್ಲೇ ಆಗ್ಬಿಡುತ್ತೆ, ಅಷ್ಟು ಸರಿ ಆಗುತ್ತೆ. ಆರ್ಗಾನಿಸಮ್ಸ್ ಎಲ್ಲ ಸತ್ತೋಗ್ತದೆ.
ಆಮೇಲೆ ಹ್ಯೂಮಸ್ ಗಾಳಿಗೆ ಹೋಗ್ತದೆ, ಸ್ಟರೈಲ್ ಸ್ಟರೈಲ್ ಆಗ್ತದೆ, ಸತ್ತೋಗ್ತದೆ. ಹೌದು. ಸೊ ಸಾಯಿಲ್ನ ಸಾಯಿಸಬಾರ್ದು ಅಟ್ ಎನಿ ಕಾಸ್ಟ್. ಅದನ್ನು ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ವಿ ನೀಡ್ ಕವರ್ ಇರಬೇಕು, ಗ್ರೀನ್ ಕವರ್, ಗ್ರೀನ್ ಕವರ್ ಇರಬೇಕು. ಸೊ ಆವಾಗ ಕಳೆ ಕಸಗಳೆಲ್ಲ ಇರಬೇಕು, ಅದನ್ನ ಒಂದು ಬೇರೆ ಇದಕ್ಕೆ ತೊಂದರೆ ಆಗಲಾರ್ದಂಗೆ ಮೇಂಟೈನ್ ಮಾಡಬೇಕು. ಗಿಡ ಮರಗಳಿರಬೇಕು, ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿಗೆ ಏನು ಕೇಳಿದರೆ ಆವಾಗ ನೀವು ಉಳುಮೆ ಮಾಡೋ ಅಗತ್ಯನೇ ಬೀಳೋದಿಲ್ಲ. ಆದರೆ ಅದರಿಂದ ಈಗ ಎಲ್ಲ ಸಾಮಾನ್ಯ ರೈತರ ಕಲ್ಪನೆ ಇದೆ, ಕಳೆ ಎಲ್ಲ ಇದ್ರೆ ಅದು ಗಿಡಕ್ಕೆ ತೊಂದರೆ ಆಗೋದಿಲ್ಲೋ, ಆಹಾರ ಹೀರ್ಕೊಂಡು ತೊಂದರೆ ಮಾಡೋದಿಲ್ಲ ಅಂತ ಕೇಳಿ. ಹೀರ್ಕೊಂಡು ಎಲ್ಲಿಗೆ ಹೋಗುತ್ತೆ? ಹೀರ್ಕೊಳ್ತೆ ಅಂತ ಇಟ್ಕೊಳ್ಳೋಣ. ಆಯ್ತು, ಹೌದು. ಹೀರ್ಕೊಂಡು ಎಲ್ಲಿಗೆ ಹೋಗುತ್ತೆ? ಅದಲ್ಲೇ ಸಾಯುತ್ತೆ, ಅಲ್ಲೇ ಸಾಯುತ್ತೆ, ಅಲ್ಲಿ ಗೊಬ್ಬರ ಆಗುತ್ತೆ. ರೈಟ್. ಅಷ್ಟು ಪೇಷನ್ಸ್ ಬೇಕು ಕೃಷಿನಲ್ಲಿ. ಆ ಪೇಷನ್ಸ್ ಇಲ್ಲ ಅಂದರೆ ಕೃಷಿ ಆಗೋದಿಲ್ಲ. ಆಗೋದಿಲ್ಲ ನಿಜ. ಅದು ಸ್ವಲ್ಪ ತಗೋಬಹುದು, ತಗೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟ್. ತಗೊಳ್ಳುತ್ತೆ, ತಗೊಂಡು ಏನು ಮಾಡುತ್ತೆ? ಮತ್ತೆ ಅಲ್ಲೇ ಇರುತ್ತೆ. ಕರೆಕ್ಟ್. ತಗೊಂಡು ಎಲ್ಲ ಹೋಗುತ್ತೆ? ಅದು ಪೇಟೆಗಂತೂ ಹೋಗೋದಿಲ್ಲ. ಸರಿ, ಈಗ ನಾವು ಈ ಪರ್ಮಾಕಲ್ಚರ್ ಅಥವಾ ಶಾಶ್ವತ ಕೃಷಿಯ ತತ್ವಗಳನ್ನು ನೋಡ್ತಾ ಇದ್ದೀವಿ. ಮೂರನೇ ತತ್ವ ಏನು? ಈಗ ನಾವು ಉಳುಮೆ ಮಾಡಬಾರ್ದು, ಟ್ರೆಂಚ್ ಹೊಡಿಬೇಕು, ನೀ ಜಲ ಸಂರಕ್ಷಣೆ ಎಲ್ಲ ಮಾತಾಡಿದ್ವಿ. ಮುಂದಿನ ಹಂತಕ್ಕೆ ಹೋದರೆ ಬಯೋಡೈವರ್ಸಿಟಿ, ವೆರಿ ಇಂಪಾರ್ಟೆಂಟ್. ಬಯೋಡೈವರ್ಸಿಟಿ ಎರಡು ಹಂತದಲ್ಲಿ, ಒಂದು ಕ್ರಾಪ್ ಬಯೋಡೈವರ್ಸಿಟಿ, ಮತ್ತೊಂದು ಟ್ರೀ ಬಯೋಡೈವರ್ಸಿಟಿ. ಓಕೆ. ಟ್ರೀ ಇಸ್ ಎ ಪರ್ಮನೆಂಟ್ ಕ್ರಾಪ್. ಓಕೆ. ಸೊ ಟ್ರೀ ಬಯೋಡೈವರ್ಸಿಟಿನಲ್ಲಿ ಸಾಧುವರಷ್ಟು ಲೋಕಲ್ ಟ್ರೀಸ್, ಬಟ್ ಮಲ್ಟಿಪಲ್ ಸ್ಪೀಷೀಸ್. ಓಕೆ ಓಕೆ. ಸ್ಥಳೀಯ ಜಾತಿಯ ಮರಗಳನ್ನು, ಹಲವಾರು ಮರಗಳನ್ನು ಬೆಳೆಸಬೇಕು. ಅವು ಎರಡು ಪರ್ಪಸ್ಗೆ, ಒಂದು ಸಾಕಷ್ಟು ಬಯೋಮಾಸ್ ಕೊಡ್ತವೆ ಲ್ಯಾಂಡ್ ಇಂಪ್ರೂವ್ಮೆಂಟ್ಗೆ, ಮತ್ತೊಂದು ತಪ್ಪಲ, ದೇ ಬಿಕಮ್ ಶೆಲ್ಟರ್ ಫಾರ್ ಪ್ರಿಡೇಟರ್ಸ್ ಅಂಡ್ ಬರ್ಡ್ಸ್. ಹೌದು, ಸ್ವಾಭಾವಿಕವಾಗಿ. ಹೌದು. ಸೊ ಅದು ಎರಡೂ ಬೇಕು. ಅಂದರೆ ಇವನ್ನು ಮತ್ತೊಂದು ನಿಸರ್ಗವನ್ನು ನೀವು ಮರು ಸೃಷ್ಟಿ ಮಾಡ್ತೀರಿ ಕೃಷಿ ತೋಟ ಆದರೂ ಕೂಡ. ಆಗ ಹಕ್ಕಿ ಬರಬೇಕು, ಹುಳ ತಿನ್ನಬೇಕು, ಅದೊಂದು ಬ್ಯಾಲೆನ್ಸು ನೀವು ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಬಯೋಡೈವರ್ಸಿಟಿ ತುಂಬ ಇಂಪಾರ್ಟೆಂಟ್. ಓಕೆ. ಇನ್ನೊಂದು ಸರ್, ನೀವು ಈಗ ತೋಟದ್ದು ಡೈವರ್ಸಿಟಿ ನೀವು ಹೇಳಿದ್ರಿ, ಇದೆಲ್ಲ ಬೆಳೆಗಳಿದೆ. ಈಗ ಮರಗಳಲ್ಲಿ ನೀವು ಏನು ಇಂಪ್ಲಿಮೆಂಟ್ ಮಾಡಿಕೊಳ್ಳ್ರಿ? ಮರಗಳಲ್ಲಿ ಹಾರ್ಟಿಕಲ್ಚರ್ನಲ್ಲಿ ಕೂಡ ಮೊನೋಕ್ರಾಪ್ ಬೇಡ ಅಂತ. ಹಾಂ, ಅದು ಓಕೆ. ಅದು ನೀವು ಬಾಳೆ ತೆಂಗು ತೆಂಗಿಗೋ ಮೊನೋಕಲ್ಚರ್ ಬಂದುಬಿಟ್ಟಿದೆ, ವಿ ಕಾನ್ ಡು ಎನಿಥಿಂಗ್. ಅದಕ್ಕೇನು ಮಾಡಿದ್ವಿ, ಈಗ ಬಾಳೆನಲ್ಲಿ ಮಲ್ಟಿಪಲ್ ಸ್ಪೀಷೀಸ್ ಹಾಕಿದ್ವಿ. ಓಕೆ. ಪುಟ್ಟು ಬಾಳೆ, ರಸಬಾಳೆ, ಹಚ್ಚಬಾಳೆ, ಕರಿಬಾಳೆ, ಓಕೆ, ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್. ಓಕೆ. ಬಟ್ ಅದನ್ನು ಡೈಲ್ಯೂಟ್ ಮಾಡಬೇಕು. ಯಾಕೆ ಡೈಲ್ಯೂಟ್ ಮಾಡಬೇಕು? ಬೈ ಇಂಟ್ರೊಡ್ಯೂಸಿಂಗ್ ಅದರ್ ಫ್ರೂಟ್ ಸ್ಪೀಷೀಸ್. ಓಕೆ. ವೇರ್ ಇನ್ ದಟ್ ಪ್ರೊಸೆಸ್. ಈಗ ಬೇರೆ ಫ್ರೂಟ್ ಸ್ಪೀಷೀಸ್ ಅಂದರೆ ಬಟರ್ಫ್ರೂಟ್ ತಂದ್ವಿ, ಆ್ಯಪಲ್ ತಂದ್ವಿ, ಕಿತ್ತಲೆ ತಂದ್ವಿ, ಮೂಸಂಬಿ ತಂದ್ವಿ, ಎಲ್ಲ ಸೇರಿಸ್ತಾ ಇದ್ದೀವಿ. ಓಕೆ. ಸೊ ಅವಾಗ ಓವರಾಲ್ ಇದರಲ್ಲಿ ಇದು ಡೈಲ್ಯೂಟ್ ಆಗುತ್ತೆ. ಓಕೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ ಓಕೆ. ಸೊ ನೀವು ಬೆಳೆಗಳಲ್ಲೂ ಎಲ್ಲ ವೈವಿಧ್ಯತೆ ಇರಬೇಕು. ಇನ್ನು ಬೆಳೆ ಅಲ್ದಂಥ ಮರಗಳನ್ನ ಯಾವ್ಯಾವ ಹಾಕಿದ್ರಿ? ಆಲ್ಮೋಸ್ಟ್ ಆಲ್ ಬಟ್ 50 ಸ್ಪೀಷೀಸ್. 50 ಜಾತಿಗಳಿದೆ. ತೇಗ, ಬಿದಿರು, ಸಿಲ್ವರ್, ಸಿಲ್ವರ್, ಗ್ಲಿರಿಸಿಡಿಯಾ, ಗ್ಲಿರಿಸಿಡಿಯಾ, ಮತ್ತಿ, ಹೊನ್ನೆ, ಬೀಟೆ. ಓಕೆ ಓಕೆ. ಕಾಡು ಜಾತಿಗಳನ್ನು ಹಾಕಿದ್ದೀರಿ ತುಂಬಾ. ಶ್ರೀಗಂಧ ಇರ್ಬೋದು, ಶ್ರೀಗಂಧ, ಆಮೇಲೆ ಏನಾದ್ರು ಯಾವ್ದು ಬುಗುರಿ ಮರ ಕಾಣುತ್ತೆ ನಮ್ಗೆ ಇಲ್ಲಿ, ಆ ಬುಗುರಿ ಮರ, ಆಮೇಲೆ ಸಂಪಿಗೆ ಮರ ಇದೆ, ಸಂಪಿಗೆ ಇದೆ, ತುಂಬಾ ಇದೆ, ತುಂಬಾ ಒಂದು 50 ಸ್ಪೀಷೀಸ್. ಸೊ ಒಟ್ಟಾರೆ ನೀವೇನು ಕೇಳಿದ್ರೆ ಅಲ್ಲ, ಅದರಿಂದ ಬಟ್ಟೆ ನೀವು ಹಂಗೆಲ್ಲ ನೀವು ಕಾಡು ಮರಗಳನ್ನೆಲ್ಲ ತಂದು ತುಂಬಿಸಿದರೆ ನಿಮ್ಮ ಬೆಳೆ ಮರಗಳಿಗೆ ತೊಂದರೆ ಆಗೋದಿಲ್ಲ. ಅದು ಏನು ಕಾನ್ಸೆಪ್ಟ್ ಇದೆ? ದಿಸ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಸಿಂಟ್ರೋಪಿಕ್ ಆಗ್ರೋ ಫಾರೆಸ್ಟ್ರಿ ಅಂತ. ಓಕೆ. ಸಿಂಟ್ರೋಪಿ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ಲಾಂಟ್ ಅಸೋಸಿಯೇಷನ್ಸ್. ಓಕೆ. ಯಾವ ಗಿಡಗಳ ಸಂಬಂಧ, ಯಾವ ಪ್ಲಾಂಟ್ ಜೊತೆಗೆ ಯಾವ್ದು ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಓಕೆ. ವೆರಿ ಇಗ್ನೋರೆಂಟ್. ಹೌದು. ಸೊ ಬೆಟರ್ ಗಿವ್ ಎ ಚಾನ್ಸ್. ಓಕೆ. ಅಂಡ್ ಸಿ ವಾಟ್ ವರ್ಕ್ಸ್, ವಾಟ್ ಡಸಂಟ್ ವರ್ಕ್. ಓಕೆ ಓಕೆ. ಸೊ ನಾವು ಹಾಕಿರೋದ್ರಲ್ಲಿ ಕೆಲವೆಲ್ಲ ಕಾಂಪಿಟೇಷನ್ ಅಂತ ಜನ ಹೇಳ್ತಿದ್ದಾರೆ, ನಾನು ಅದು ನಂಬೋದಿಲ್ಲ. ಟ್ರೀಸ್ ಅಲ್ಲಿ ಕಾಂಪಿಟೇಷನ್ ಇಲ್ಲ, ಇಸ್ ಓನ್ಲಿ ಕಾಂಪ್ಲಿಮೆಂಟಾರಿಟಿ. ಓಕೆ. ಸೊ ಆ ಕಾಂಪ್ಲಿಮೆಂಟಾರಿಟಿ ಎಷ್ಟು ಮಟ್ಟಿಗೆ ಟ್ರೂ ಅಂತೇಳಿ ವಿ ಹ್ಯಾವ್ ಟು ರಿಯಲೈಸ್. ಓಕೆ. ಯಾಕೆಂದ್ರೆ ಇಲ್ಲಿ ಇಲ್ಲಿ ಸ್ಪೀಷೀಸ್ ಅನ್ನ ಈ ತರ ಕಾಂಬಿನೇಷನ್ ಮಾಡಿ ನೋಡಿದವ್ರು ಇಲ್ಲ. ಇಲ್ಲ, ನಿಮ್ಮ ತೋಟದಲ್ಲಿ ನೀವು ಪ್ರಯೋಗ ಮಾಡಿ ನೋಡ್ತಾ ಇದ್ದೀರಿ. ಬಟ್ ಒಟ್ಟಾರೆ ನಿಮ್ಮ ಮೂಲ ಏನಕ್ಕೆ ಬೆಳೆಗಳಲ್ಲೂ ಎಷ್ಟಾಗತ್ತೋ ಅಷ್ಟು ಡೈವರ್ಸಿಟಿ ಇರಬೇಕು. ಅದೇ ಥರ ಎಗ್ರೋ ಫಾರೆಸ್ಟ್ರಿ ಅಂದರೆ ಕೃಷಿ ಅರಣ್ಯ ಜಾತಿಗಳಲ್ಲೂ ಕೂಡ ಎಷ್ಟೆಲ್ಲ ಆಗುತ್ತೋ ಅಷ್ಟು ಮಾಡಬೇಕು. ಅದರಲ್ಲಿ ಯಾವ್ಯಾವುದು ಸರ್ವೈವ್ ಆಗುತ್ತೆ, ಯಾವ್ಯಾವುದು ಒಳ್ಳೇದಾಗುತ್ತೆ ಕಾಲ ಬಂದಾಗ ನೋಡಬೇಕು. ಸರ್ವೈವಲ್ ಒಂದು ದ ಕಾಂಪ್ಲಿಮೆಂಟಾರಿಟಿ, ಹಾಂ, ಒಂದಕ್ಕೊಂದು ಪೂರಕನ ಮಾರಕ ಆಗುತ್ತೆ. ರೈಟ್. ಅದನ್ನು ನೀವು ಕಾಲ ಬಂದಾಗ ಹೇಳಿ. ಇಂಪಾರ್ಟೆಂಟ್ ಅದು. ಓಕೆ. ನಮ್ಮ ಲೆಕ್ಕದಲ್ಲಿ ದೇರ್ ಆಲ್ ಸಪೋರ್ಟಿವ್. ಒಳ್ಳೆ ಒಳ್ಳೆ ಎಕ್ಸಾಂಪಲ್ ಅಂದರೆ ಮಿಯಾವಾಕಿ. ಮಿಯಾವಾಕಿನಲ್ಲಿ ಒಂದು ಗುಂಟಿನಲ್ಲಿ 50 ಸ್ಪೀಷೀಸ್ ಹಾಕಿದ್ವಿ. ಓಕೆ ಓಕೆ ಓಕೆ. ಒಂದೇ ಗುಂಟೆ. ಓಕೆ ಓಕೆ. 500 ಗಿಡ. ಓಕೆ ಓಕೆ. ದಟ್ಸ್ ಅ ಡೆನ್ಸಿಟಿ. ಓಕೆ. ಅದನ್ನು ನಿರ್ದಿಷ್ಟವಾಗಿ ಮಾತಾಡೋಣ. ಸೊ ಒಟ್ಟಾರೆಯಾಗಿ ಇದು ನಮ್ಮ ಈ ಪರ್ಮಾಕಲ್ಚರ್ ಅಥವಾ ಶಾಶ್ವತ ಕೃಷಿಯಲ್ಲಿ ತತ್ವಗಳಲ್ಲಿ ಇವೆಲ್ಲ ಭಾಳ ಮಹತ್ವದ್ದು.
ವೀಕ್ಷಕರೇ, ಇಷ್ಟೊತ್ತು ಇದು ನಾವು ಸುಮ್ಮನೆ ಜನರಲ್ ಆಗಿ ಇವ್ರ ತೋಟ ನೋಡೋಕ್ಕೆ ಅಂತ ಬಂದ್ವಿ, ಆದರೆ ನೋಡಿದರೆ ಈ ಶಾಶ್ವತ ಕೃಷಿ ಅಥವಾ ಪರ್ಮಾಕಲ್ಚರ್ ಏನಿದೆ, ಇದು ಒಂದು ಅದಕ್ಕೆ ಸರಿಯಾದ ನಿರ್ದಿಷ್ಟವಾದ ಶೇಪು ಕೊಟ್ಟಿರುವಂಥ ಒಂದು ಪದ್ಧತಿ. ಅದನ್ನು ಡಾಕ್ಟರ್ ಜಿ ಎನ್ ಎಸ್ ರೆಡ್ಡಿಯವರು ಸಾಕಷ್ಟು ಅರ್ಥ ಮಾಡ್ಕೊಂಡು, ಅವರೇ ಹೇಳಿದಾಗೇ ಫಿಲಿಪೈನ್ಸಲ್ಲಿ ಓದಿ ನೋಡಿ ತಿಳ್ಕೊಂಡು ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದು ನಮ್ಮ ನೈಸರ್ಗಿಕ ಕೃಷಿ ಅಥವಾ ನೀವು ಸಾವಯವ ಕೃಷಿ, ಬಯೋ ಡೈವರ್ಸ್ ಕೃಷಿ, ಇದೆಲ್ಲ ಏನೆಲ್ಲ ನಾವು ಶಬ್ದಗಳನ್ನು ಬಳಕೆ ಮಾಡ್ತೀವಿ ಅದು ಇದು ಹತ್ತಿರ ಇದೆ. ಬಟ್ ಇದು ಸ್ವಲ್ಪ ನಿರ್ದಿಷ್ಟವಾಗಿ ಇದಕ್ಕೊಂದು ಫ್ರೇಮ್ವರ್ಕ್ ಇದೆ, ಇದರದ್ದು ಇನ್ನೂ ಹಲವಾರು ತತ್ವಗಳಿದೆ. ಅದನ್ನು ನಾವು ಇವತ್ತಿನ ಸಮಯದಿಂದ ಆ ಮುಂದಿನ ತತ್ವಗಳನ್ನು ಮುಂದಿನ ಕಂತಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ. ಇಷ್ಟೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ, ತಮ್ಮ ಆರೋಗ್ಯದ ಇದನ್ನ ಜೊತೆಗೆ ಆದರೂ ಕೂಡ ನಮ್ಮ ಜೊತೆಗೆ ಮಾತಾಡಿ ತನ್ನ ಅನುಭವನ ಹಂಚಿಕೊಳ್ಳೋದಕ್ಕೆ ಇಷ್ಟು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಡಾಕ್ಟರ್ ರೆಡ್ಡಿಯವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ, ನಾವು ಮತ್ತೆ ಮುಂದಿನ ಕಂತಲ್ಲಿ ಈ ಶಾಶ್ವತ ಕೃಷಿಯ ವಿಚಾರವನ್ನು ಮತ್ತೆ ಚರ್ಚೆ ಮಾಡೋಣ.